ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ದಾವಣಗೆರೆಯ ಬಸವ ಕಲಾಲೋಕದ ಕಲಾವಿದರು ಅರ್ಥಪೂರ್ಣವಾದ ವಚನಗಳನ್ನು ಗಾಯನ ರೂಪದಲ್ಲಿ ಅದ್ಭುತವಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ಕೇಳಿ ಆನಂದಿಸೋಣ. ಲೋಕದಂತೆ ಓಹರು ನೋಡಯ್ಯ ಲೋಕದಂತೆ ಬಾರರು ಲೋಕದಂತೆ ಇರು ಲೋಕದಂತೆ ಓಹರು ನೋಡಯ್ಯ ಲೋಕದಂತೆ ಬಾರರು ಲೋಕದಂತೆ ಇರು ಲೋಕದಂತೆ ಊಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಬ್ಬರು ಪುಣ್ಯದಂತೆ ಬಪ್ಪರು
ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ನಾಡಿನ ಪ್ರಸಿದ್ಧ ಬಸವ ತತ್ವ ಪ್ರಚಾರಕರಾದ ಶರಣ ಈಶ್ವರ್ ಮಂಟೂರ್ರವರು ತಮ್ಮ ಚಿಂತನೆಯನ್ನು ಮುಂದುವರಿಸುತ್ತಾ, ಗುರು ಎನ್ನುವವರು ಹಸ್ತ ಮಸ್ತಕದ ಮುಖಾಂತರ ತಮ್ಮ ಶಿಷ್ಯನಲ್ಲಿ ಹೇಗೆ ಅರಿವನ್ನು ಜಾಗೃತಗೊಳಿಸುತ್ತಾರೆಂಬುದನ್ನು ದೃಷ್ಟಾಂತಗಳ ಮೂಲಕ ಹಾಗೂ ಶರಣರ ವಚನಗಳ ಮೂಲಕ ತಿಳಿಸುತ್ತಿದ್ದಾರೆ. ಬನ್ನಿ ಅರಿತುಕೊಳ್ಳೋಣ. ಅವನಲ್ಲ, ಅವನೇ ಅವನು. ವಿಶ್ವದಾಭಿರಾಮ ಕೇಳುವೇಮ. ಈ ಸುಯಿವ ಚೆನ್ನಯ್ಯ ಅಂತ ಬರ್ತಿದ್ರು ಗೊತ್ತೈತೇನು? ಹಳ್ಳಿಯಾಗ ಹಿಂಗೆ ಹಿಂಗೆ ಮಾಡಿ ಹಂಗಿದೆ. ಹಾಂ, ಸುಯಿವ ಚೆನ್ನಯ್ಯ ಅಂತ ಹೇಳ್ತಾರೆ, ಹಂಗಿದೆ. ರುದ್ರಪ್ಪನ್ ಅವನು ಅವನು, ಇವ್ರು ಬೇರೆ ಅವ್ರು ಬೇರೆ ಅಲ್ಲ. ಅವನು ಅವನು, ಅವನು ಅವನಲ್ಲ. ನಾಲ್ಕು ಗೋಡೆ ಕಟ್ಟಿ ಕಳಸ ಇಟ್ಟರೊಳಗೆ ಏನದಾನ? ಅವನು ಅವನಲ್ಲ, ಅವನು ಅವನೇ. ಅವನು ಅವನೊಳಗುಂಟು, ಅವನು ಅವನೊಳಗುಂಟು, ಅವನೇ ಅವನು. ವಿಶ್ವದಾಭಿರಾಮ ಕೇಳು ಭೀಮ, ಎಷ್ಟು ಅದ್ಭುತ ಹೇಳ್ತಾರೆ ಈ ತತ್ವ. ಅದಕ್ಕಾಗಿ ಹೃದಯದಲ್ಲಿ ವ್ಯಸ್ತವಾಗಿರ್ತಕ್ಕಂಥ ಆ ಪರಮ ಚಿದ್ ಬೆಳಗನ್ನ ಹಸ್ತಮಸ್ತಕ, ಮಾತಾಡಬೇಡಿ ದಯವಿಟ್ಟು, ಹಸ್ತಮಸ್ತಕ ಸಂಯೋಗದಿಂದ ಮಹಾಬೆಳಗು ನೋಡ್ರಿ, ಬೆಳಕ ಬೆಳಕ ಮಹಾ ಬೆಳಕ. ಈಗ ಕಣ್ಣು ಕರಿಯದವು, ಕಣ್ಣು ಕರಿಯದವು. ಕೆಲವು ಮಂದಿ ಬೆಳಗಿರ್ತಾವೆ, ಅವ್ರದ್ದು ಹೇಳಂಗಿಲ್ಲ ನಾನು. ಕಣ್ಣು ಕರಿಯದವು, ಲಿಂಗ ಕರಿದೈತಿ, ಕರಿದೈತಿ ಇದು, ಅದು ಕರಿದೈತಿ, ಹೌದಾ? ಮ್ಯಾಥಮೆಟಿಕ್ಸ್ ಒಳಗೆ ಒಂದು ಸೂತ್ರದ, ಪ್ಲಸ್ ಇಂಟು ಪ್ಲಸ್ ಈಜ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಈಜ್ ಈಕ್ವಲ್ ಟು ಪ್ಲಸ್, ಮ್ಯಾಥಮೆಟಿಕ್ಸ್ ಸೂತ್ರ ಇದು. ಕಪ್ಪ ಕಪ್ಪ ಕೂಡಿದ ಮೇಲತ್ತ ಬೆಳಕ, ಕಪ್ಪ ಕಪ್ಪ ಕೂಡಿದ ಮೇಲತ್ತ ಬೆಳಕ ಏನ್ರಿ? ಆ ಮಹಾ ಬೆಳಕ ಏನೈತೆಲ್ಲ, ಆ ಮಹಾ ಬೆಳಕ ಅವ ಹೆಂಗೆ ಮಾಡ್ಯಾನ? ಹಸ್ತಮಸ್ತಕ ಸಂಯೋ. ಅದಕ್ಕೆ ಭೀಮ ಕವಿ ಬಸವ ಪುರಾಣವನ್ನು ರಚನೆ ಮಾಡಾಗ ಮೊಟ್ಟ ಮೊದಲ ಸೂತ್ರ ಹೇಳ್ತಾನೆ, ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ. ಏನು ಅದ್ಭುತ ಹೇಳ್ತಾನೆ, ಮಹಾಗುರುವೆ ಎಷ್ಟು ಹೇಳಿಲ್ಲ? ಹಾ, ಮಹಾಗುರುವೆ ನನ್ನ ಒಳಗಿರ್ತಕ್ಕಂಥದ್ದನ್ನು ತಂದು ಹೊರಗಿಟ್ಟ ಅದು ನೀನ ಅಂತ ಹೇಳಿ ತಾನಾ ತಾನಾಗುವ ಸ್ಥಿತಿ ಏನೈತೆಲ್ಲ ಅದು ನೀನ ಅದಿ ಏನ್ರಿ? ಅದನ್ನು ಹೇಳೋದು ಆ ಮಹಾಬೆಳಗನ್ನ ಏನು ಮಾಡ್ತಾನ? ಮಸ್ತಕದಲ್ಲಿಯ ಮಹಾಬೆಳಗಕ್ಕೆ ತಂದು ಲಿಂಗ ಸಂತ್ಯಾಗ ತಂದ್ರು ಇರಲಿ, ಕಂತಿ ಮಾಡೀಶರಿ ಇರಲಿ, ಯಾರ ಕಡೆ ಇಸ್ಕೊಂಡು ಬಂದದ್ದರ ಇರಲಿ, ಅದನ್ನು ನಿನ್ನ ಕೈ ಒಳಗಿಟ್ಟಾನ. ತನ್ನ ತನ್ನೊಳಗಿನ ಯೋಗಶಕ್ತಿಯಿಂದ ಶಿವಯೋಗ ಶಕ್ತಿ ಪವಾಡಲ್ಲ ಮತ್ತೆ
ಶಿವಯೋಗ ಶಕ್ತಿಯಿಂದ ಒಳಗಿರುವ ಬೆಳಕನ್ನ ಮಹಾಬೆಳಕಿನೊಂದಿಗೆ ಒಂದು ಮಾಡಿ ಅದನ್ನು ಭಾವದೊಳಗಿಟ್ಟು ಆ ಭಾವದೊಳಗಿನ ಮಹಾಬೆಳಗನ್ನ ತಂದು ನಿನ್ನ ಮನಸ್ಸಿನೊಳಗೆ ತಂದು ಆ ಮನಸ್ಸಿನ ಮಹಾಬೆಳಗನ್ನ ತಂದು ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ತಾನೆ. ಕೂರ್ಮ ನ್ಯಾಯ, ಮತ್ಸಿತ ನ್ಯಾಯ, ಕುಕ್ಕುಟ ನ್ಯಾಯ ಅಂತ ಹೇಳಿ ನಾವೆಲ್ಲ ಅಧ್ಯಾತ್ಮದಲ್ಲಿ ಮೂರು ಭಾಗ ಮಾಡ್ತೀವಿ. ಕೂರ್ಮ ನ್ಯಾಯ, ಕೂರ್ಮ ಅಂದ್ರೆ ಆಮೆ, ಮತ್ಸ್ಯ ನ್ಯಾಯ ಅಂದ್ರೆ ಮೀನು, ಕುಕ್ಕುಟ ಅಂತಂದ್ರೆ ಕೋಳಿ. ಇದಂತ ಎಲ್ಲರಿಗೂ ಗೊತ್ತಾಗ್ತದೆ ಕೋಳಿ, ಹೌದಾ? ಆಮೇಲೆ ಗೊತ್ತಾಗಂಗಿಲ್ಲ ನೋಡಿ. ಕುಕ್ಕುಟ ನ್ಯಾಯ, ಕುಕ್ಕುಟ ಅಂದ್ರೆ ಕೋಳಿ. ಕೋಳಿ ಯಾಕೆ ಹೋಲಿಸ್ತಾರೆ ಗುರುವನ್ನ ಅಂತಂದ್ರೆ, ಕೋಳಿ ಏನು ಮಾಡ್ತದೆ, ತನ್ನ ಮರಿಗೆ ತಾನು ತಂದ ತಿಪ್ಪ್ಯಾನ ಕಾಳ, ಅದಕ್ಕೆ ಹಲ್ಲಿಲ್ಲ, ಅದಕ್ಕೆ ಹಲ್ಲಿಲ್ಲ, ಅದೇನು ಮಾಡ್ತದೆ, ಕುಂಚದೊಳಗೆ ಕೊಕ್ಕಿನೊಳಗೆ ಹಿಂಗೆ ಹಿಂಗೆ ತಿಕ್ಕಿ 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 ರಸ ಮಾಡ್ತತಿ. ಆ ರಸ ತಗೊಂಡ ಈ ಮರಿ ಹಕ್ಕಿ ಬಾಯಾಗಿ ಬಾಯಿ ಇಟ್ಟಿಡ್ತತಿ. ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಇನ್ನೂ ಕಬ್ಬಿನ ಗಾನ ಬರಲಾರದ ಸ್ಥಿತಿ ಒಳಗೆ ಕಬ್ಬು ತಂದ ಬಾಯಾಗ ತಿಂದು 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 ಹುಡುಗನ ಬಾಯಾಗಿ ಹಿಂಡ್ತಿದ್ಲು. ಅವನು ಎಂಜಲೈತೇನಲ್ಲಿ ಇಲ್ಲ, ಮಾತೃವಾತ್ಸಲ್ಯ ಅದ, ಎಂಜಲಲ್ಲದೋ ಮಾತೃವಾತ್ಸಲ್ಯ ಅದ, ಹಿಂಡ್ತಿದ್ಲ ತಾಯಿ ಕಸ ಕಸ ತಿಂದ. ಹಾ, ಈಗ ಈಗ ಆ ತಾಯಿ ಆ ಹಕ್ಕಿ ಇದನ್ನು ತಗೊಂಡ ರಸ ಮಾಡಿ ಈ ಬಾಯಾಗಿಡತ್ತತ್ತೆಲ್ಲ, ಇದಕ್ಕೆ ಕುಕ್ಕುಟ ನ್ಯಾಯ ಅಂತ ಕರೀತಾರೆ. ಹಂಗಂದ್ರೆ ಏನು ಅಂದ್ರೆ, ಗುರುದೇವ ನಿನ್ನೊಳಗಿನ ಆ ಚಿದ್ ಬೆಳಗು ಮಸ್ತಕದ ಮಹಾಬೆಳಗು ತನ್ನ ಯೋಗ ಶಕ್ತಿ ಎನ್ನುವುದನ್ನು ತಿಂದು ತಿಂದು ತಿಂದ ನಿನ್ನ ಬಾಯಾಗಿ ಇಡ್ತಾನೆ. ಅದರ ಅರ್ಥ ಏನಂದ್ರೆ, ಕಿವಿಯನ್ನು ಬಾಯಾಗ ತನ್ನ ಬಾಯಿ ಇಟ್ಟ ನೀನು ಅದಾದಿ ಅಂತ ಉಪದೇಶ ಮಾಡ್ತಾನಲ್ಲ ಮಹಾಗುರು ಶ್ರೀ ಗುರು ಬಸವಲಿಂಗಾಯ ನಮ ಮಹಾಮಂತ್ರವನ್ನು ಉಚ್ಚರಿಸ್ತಾನಲ್ಲ, ಅದ ಬಾಯಾಗ ಬಾಯಿ ಇಡೋದಂತ ನೋಡ್ರಿ. ಇದನ್ನ ಕೆಲವು ಮಂದಿ ಬಾಯ ಅಂತ ವರ್ಣನ ಮಾಡ್ಯಾರ, ಇದನ್ನು ಕೆಲವು ಮಂದಿ ಯೋನಿ ಅಂತ ವರ್ಣನ ಮಾಡಿದಾರೆ. ನೋಡಿರೇ ನೋಡಿರೇ ಒಂದು ವಿಚಿತ್ರವ, ಶ್ರೀ ಗುರು ಎಂಬ ಗಂಡ ಶಿಷ್ಯನೆಂಬ ಹೆಂಡತಿಯ ಒಡಗೂಡಲು ಕರ್ಣವೆಂಬ ಯೋನಿಯಲ್ಲಿ ಮಂತ್ರವೆಂಬ ವೀರ್ಯ ಚಲನೆಯಾಗಲು ಮನಬಸುರಾಯಿತು ನೋಡ, ಮನಬಸುರಾಯಿತು ನೋಡ. ಲಿಂಗವೆಂಬ ಮಗನ ಹಡೆದನವ್ವ ಅಂಗೈ ಎಂಬ ತೊಟ್ಟಿಲದೊಳಗಿಕ್ಕಿ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದಿನವ್ವ. ಇಂದು ನೀವು ನನಗೆ ಮಗುವಾದಿರಿ, ನಾನು ನಿಮಗೆ ತಾಯಾದೆ ಅಂತ ಹೇಳ್ತಾರೆ. ಎಂಥ ಅದ್ಭುತ, ಎಂಥ ಅದ್ಭುತ, ಎಂಥ ಸಿದ್ಧಾಂತ ಕೊಟ್ಟರು ಶರಣರು. ನೋಡಿ ನೋಡ್ರಿ ನೋಡಿರೇ ನೋಡಿರೇ ಒಂದು ವಿಚಿತ್ರವ. ಏನು ವಿಚಿತ್ರ? ಶ್ರೀ ಗುರು ಎಂಬ ಗಂಡ ಶಿಷ್ಯನೆಂಬ ಹೆಂಡತಿಯ ಒಡಗೂಡಲು ಕರ್ಣವೆಂಬ ಯೋನಿ ಮಂತ್ರವೆಂಬ ವೀರ್ಯ ಚಲನೆಯಾಗಲು ಹೊಟ್ಟೆ ಹೊಟ್ಟಿಲೆ ಆಗಲಿಲ್ಲಂತೆ, ಮನಬಸುರಾಯಿತು. ಯಾ ಮಗನ ಹಡೆದೆ? ಲಿಂಗವೆಂಬ ಮಗನ ಹಡೆದೆ. ಎಲ್ಲಿಟ್ಟೆ? ಅಂಗೈ ಎಂಬ ತೊಟ್ಟಿಲದೊಳಗಿಟ್ಟೆ. ಹೆಸರು ಏನಿಟ್ಟೆ? ಅಖಂಡೇಶ್ವರನೆಂದು ಹೆಸರಿಟ್ಟೆ. ಆಮೇಲೆ ಅದೇನಾತಂದ್ರೆ ಮಗುವಾತು, ನಾ ತಾಯಾದೆ, ನನ್ನ ಒಳಗಿದ್ದುದನ್ನ ಖರೆ ಅದ, ಲಕ್ಷ ಇಟ್ಕೊಳ್ರಿ, ನನ್ನ ಒಳಗಿದ್ದುದನ್ನ ನನ್ನ ಕೈಯಾಗಿ ಬಂದು ಏನಾಗೈತಿ, ಮಗುವಾಗೈತಿ, ನಾನು ಅದಕ್ಕೆ ತಾಯಾಗೇನಿ. ಸಾಧನಾ ಮಾಡ್ತಾ ಮಾಡ್ತಾ ಹಾದ ಮೇಲತ್ತ ನಾ ಅದು ಗಂಡ ಕತ್ತಿ ನಾ ಹೆಂಗೆ ತಕ್ಕನ ಹಿಂಗೆ. ಭಾಳ ವಿಚಿತ್ರ ಇದು ಸಿದ್ಧಾಂತ, ವಿಚಿತ್ರ ಸಿದ್ಧಾಂತ ಇದು. ಏನ್ರಮ್ಮ ಅದಕ್ಕೆ ಷಣ್ಮುಖ ಶಿವಿಗಳು ಎಂಥ ಮಾತು ಹೇಳ್ಯಾರ ನೋಡಿ, ಒಂದು ವಿಚಿತ್ರ ಕೇಳ್ರಪ್ಪ. ಆ ಉಪದೇಶ ಅದು, ಇದು ಕಿವಿ ಅನ್ನೋದು ಬಾಯಾಗ ತನ್ನ ಬಾಯಿ ಇಟ್ಟು ಏನು ಮಾಡ್ತಾನಂತ ಆತ ನಮಗೆ ಹೇಳಿಕೊಡ್ತಾನ. ಇದಕ್ಕೆ ಕುಕ್ಕುಟ ನ್ಯಾಯ. ಇನ್ನು ಮತ್ಸ್ಯ ನ್ಯಾಯ, ಮತ್ಸ್ಯ ನ್ಯಾಯ ಅಂದ್ರೆ ಮೀನಿನ ನ್ಯಾಯ. ಮೀನು ಏನು ಮಾಡ್ತದಂದ್ರೆ ತಿಳ್ಕೊಬೇಕು, ಯಾವುದು ತತ್ತಿ ಇಡ್ತದೆ, ತತ್ತಿ ತತ್ತಿ ಯಾವುದು ಇಡ್ತತ್ತೆಲ್ಲ ಪಿಂಡ್ ಅಂಡಜ ಅಂತ ಹೇಳೋದಕ್ಕೆ ಅಂಡಜ. ಅವು ತತ್ತಿ ಇಟ್ಟದ್ದಕ್ಕೆ ಏನಿರಂಗಿಲ್ಲ ಅಂದ್ರೆ ಕಣ್ಣಿನ ರೆಪ್ಪೆ ಇರೋದಿಲ್ಲ, ಕಣ್ಣಿನ ರೆಪ್ಪೆ ಹೆಚ್ಚು ಕಮ್ಮಿ ಕಣ್ಣಿನ ರೆಪ್ಪೆ ಇರೋದಿಲ್ಲ. ಮುಖ್ಯವಾಗಿ ಕಿವಿ ಇರೋದಿಲ್ಲ, ಕಿವಿ ಆಕಾರ ಇರೋದಿಲ್ಲ, ಕಿವಿ ಆಕಾರ ಇರೋದಿಲ್ಲ. ಏನ್ರಮ್ಮ ಈಗ ಹಾವು ಕಿವಿ ಇಲ್ಲ, ಕೋಳಿ ಕಿವಿ ಇಲ್ಲ, ಹಂಗೆ ಅದು ಮೀನ ನೀರಾಗ ಕಣ್ಣು ತೆರೆದ ಕಣ್ಣು ತೆರೆದ ಓಡಾಡ್ತಿರ್ತದೆ, ರೆಪ್ಪಿಲ್ಲದಕ್ಕೆ ಕಣ್ಣು ನೀವು ಕಣ್ಣು ನೀರಾಗ ತೆರೆಯೋಕ್ಕಾಗೋದಿಲ್ಲ, ನೀರೊಳಗೆ ಕಣ್ಣೊಳಗೆ ನೀರು ಹೋಗಿಬಿಡ್ತದೆ. ಅದು ಬಂದು ಏನು ಮಾಡ್ತದೆ, ತಾನು ತಿಂದ ಆಹಾರ ತಾಯಿ ಮೀನ, ತಾನು ತಿಂದ ಆಹಾರ ಮರಿ ಮೀನು ಹತ್ತಿರ ಬರ್ತದೆ. ಡಾಕ್ಟರ್ ಗುರುದೇವ್ ರಾನಡೆಯವರು ಒಂದು ಪಾರಮಾರ್ಥ ಪಥಗಳು ಅಂತ ಒಂದು ಪುಸ್ತಕ ಬರೀತಾರೆ, ಶಿಖ್ರ ಓದ್ರಿ, ಭಾಳ ಅದ್ಭುತ ಬರೀತಾರೆ ಅವ್ರು, ಎಷ್ಟು ಅದ್ಭುತ ಬರೀತಾರೆ. ಆ ಮೀನ ಈ ಮೀನಿನ ಮುಂದೆ ಬಂದು ನಿಲ್ತದೆ, ಯಾರು ತಾಯಿ ಮೀನ ತನ್ನ ಮಗು ಮೀನಿನ ಮುಂದೆ ನಿಂತು ಕಣ್ಣಾಗ ಕಣ್ಣಿಟ್ಟು ನೋಡ್ತದೆ, ಕಣ್ಣಾಗ ಕಣ್ಣಿಟ್ಟು ನೋಡಿ
ತನ್ನ ಬಾಲ ಹಿಂಗೆ ಅಳಗಾಡಿಸ್ತದೆ ಹಿಂದಿನ ಬಾಲ ಅಳಗಾಡಿಸಿದ್ರೆ ಸಾಕು ತಾಯಿ ತನ್ನ ಮರಿ ತಾನು ಹಿಂಗೆ ಅಳಗಾಡಿಸ್ತದ ಆ ಮೂಲಕ ಅದ್ರ ಹೊಟ್ಟೆ ತುಂಬುತ್ತದೆ ಅದ್ರ ಮೂಲಕ ಅದು ಹೊಟ್ಟೆ ತುಂಬುತ್ತದೆ ಅದ್ರದ್ದು ಹಂಗೆ ವಿಚಿತ್ರ ಅನಿಸ್ತಿಲ್ಲ ನಿಮ್ಗೆ ತಾನು ತಿಂದದ್ದು ಅದ್ರ ಬಾಯಾಗೆ ಹೆಂಗೆ ಇಡಬೇಕದು ಬಾಯಾಗೆ ಇಡಕ್ಕೆ ಹೋದ್ರೆ ನೀರು ಹೋಗತ್ತೆ ಅದು ಹಂಗೆ ಮಾಡಂಗಿಲ್ಲ ತಾನು ತಿಂದದ್ದು ಕಣ್ಣಾಗ ಕಣ್ಣಿಟ್ಟು ನೋಡ್ತದೆ ನೋಡಿ ಬಾಲ ಅಳಗಾಡಿಸ್ತದೆ ಅದ್ರ ಹೊಟ್ಟೆ ತುಂಬುತ್ತದೆ ಅದಕ್ಕೆ ಮತ್ಸ್ಯ ನ್ಯಾಯ ಅಂತಾರೆ ಹಂಗೆ ಶಿವಯೋಗದ ಸಾಮ್ರಾಟನಾಗಿರ್ತಕ್ಕಂಥ ಸದ್ಗುರು ದೇವ ತನ್ನೊಳಗಿರುವ ಧೀಶಕ್ತಿಯಿಂದ ಎದುರುಗಡೆ ಇರತಕ್ಕಂಥ ಶಿಷ್ಯನ ಕಣ್ಣನ್ನು ನೇರವಾಗಿ ದಿಟ್ಟಿಸಿ ನೋಡ್ತಾನೆ ತನ್ನೊಳಗಿರುವ ಶಕ್ತಿಯನ್ನು ಅವನೊಳಗೆ ತುಂಬುತ್ತಾನೆ ಮತ್ಸ್ಯ ನ್ಯಾಯ ತಯಾರಾಗಿ ಬಿಡುತ್ತದೆ ಅದ್ರ ಹೊಟ್ಟೆ ತುಂಬಿಡುತ್ತದೆ ಏನು ಹೇಳಿದ್ರು ಆ ಮಹಾಬೆಳಕನ್ನು ಭಾವದೊಳಗಿಟ್ಟು ಅದನ್ನು ಭಾವದೊಳಗಿಂದ ತೆಗೆದು ಮನಸ್ಸಿನೊಳಗಿಟ್ಟು ಮನಸ್ಸಿನೊಳಗೆ ತೆಗೆದದ್ದನ್ನು ತಂದ ಏನು ಕಣ್ಣಿನೊಳಗಿಟ್ಟು ಕಣ್ಣಿನೊಳಗೆ ಏನು ಐತಲ್ಲ ಅದನ್ನು ತಂದ ಕರದೊಳಗಿಟ್ಟು ಅದನ್ನು ತೆಗೆದ ಕರದೊಳಗಿಟ್ಟು ಅಖಂಡ ತೇಜವೇ ನೀನೆಂದು ನೀನು ಅಖಂಡ ತೇಜದಿ ಇದಕ್ಕೆ ಇಷ್ಟಲಿಂಗ ಅಂತ ಕರೆದು ಅದಕ್ಕೇನಂತ ಕರೆದ್ರು ಇಷ್ಟಲಿಂಗ ದೃಷ್ಟವ ತೋರಿದ ನಿಶ್ಚಯವ ಶ್ರೋತ್ರದಲ್ಲಿ ಉಸುರಿದ ನಿಶ್ಚಯವ ಶ್ರೋತ್ರದಲ್ಲಿ ಉಸುರಿದ ಆ ಸುಮಂತ್ರವೇ ನೀನೆಂದು ನಿನ್ನ ಮಹತ್ವವನ್ನು ತಿಳಿಸಿ ಎನ್ನೊಳಗೆ ನಿನ್ನವನನ್ನಾಗಿ ಮಾಡಿದ ಪ್ರಿಯ ನೋಡ ಕೂಡಲ ಸಂಗಮ ದೇವ ಶರಣ ಈಶ್ವರ್ ಮಂಟೂರ್ರವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣ ಈಶ್ವರ್ ಮಂಟೂರ್ರವರು ಕುಕ್ಕುಟ ನ್ಯಾಯ ಮತ್ಸ್ಯ ನ್ಯಾಯ ಮತ್ತು ಕೂರ್ಮ ನ್ಯಾಯ ಎಂದರೇನು ಎಂಬುದರ ಬಗ್ಗೆ ಸವಿವರವಾಗಿ ತಿಳಿಸುತ್ತಿದ್ದಾರೆ ಬನ್ನಿ ಕಿವಿಗೊಡೋಣ ಕೂರ್ಮ ನ್ಯಾಯ ಅಂತ ಹೇಳಿದೆ ನಿಮಗೆ ನಾನು ಕೂರ್ಮ ನ್ಯಾಯ ಆಮೆ ಏಕಕಾಲಕ್ಕೆ 100-200 ತತ್ತಿ ಇಡ್ತದೆ ಎಚ್ಚರವಿರಲಿಲ್ಲ ಎಲ್ಲರೂ ಹಾಂ ಅದು 100-200 ತತ್ತಿ ಇಡ್ತದೆ 100-200 ತತ್ತಿ ಇಟ್ಟ ಒಂದು ತತ್ತಿ ಇಡ್ತದೆ ಮತ್ತೆ ಎರಡನೇದು ಇಡ್ತದೆ ಮೂರನೇದು ಇಡ್ತದೆ ತಿರುಗಿ ನೋಡಂಗಿಲ್ಲದು ತತ್ತಿ ಇಟ್ಕೋತ ಬರ್ತದೆ ಆ ಕೊನೆಗೆ ಹೋಗ್ತದೆ ಆ ಕೊನೆಗೆ ಹೋಗಿ ನಾನು ತತ್ತಿ ಎಷ್ಟು ಇಟ್ಟನೆ ಅಂತ ತಿರುಗ್ತದೆ ಇನ್ನೇನು ತತ್ತಿ ಇಡಕ್ಕೆ ಆಗಂಗಿಲ್ಲ ಅಂತ ಅದಕ್ಕೆ ಅನಿಸ್ತದೆ ಒಳಗಿಂದೆಲ್ಲ ಖಾಲಿ ಆದ್ಮೇಲೆ ಹತ್ತದು ಹಿಂಗೆ ತಿರುಗ್ತದೆ ಮೊದಲೇ ತತ್ತಿ ಹೊಡಿತದೆ ಎರಡನೇದು ನೋಡ್ತದೆ ಎರಡನೇದು ಹೊಡಿತದೆ ಮೂರನೇದು ನೋಡ್ತದೆ ಮೂರನೇದು ಹೊಡಿತದೆ ಕಾವು ಕೊಡಂಗಿಲ್ಲ ಅದು ಕಾವು ಕೊಡಂಗಿಲ್ಲ ನೋಡಿ ಏನ್ರಿ ಬರೀ ನೋಡಿ ಸಂಕಲ್ಪ ಅಂತೇಳಿ ನೋಡಿ ಆ ನೋಡಿ ಕ್ಷಣದೊಳಗೆ ಅದು ಒಡೆದು ಅದ ಆಗಿರ್ತದೆ ಹಂಗೆ ಇದನ್ನು ನೋಡಿದ ಮ್ಯಾಲೆ ಲಿಂಗ ಇಟ್ಟ ಮ್ಯಾಲೆ ಅವನನ್ನು ನೋಡಿದ ಮ್ಯಾಲೆ ಈ ಗುರು ಏನು ಅವಶ್ಯಕತೆ ಇರಂಗಿಲ್ಲ ಅವನ ದೀವ ಶಕ್ತಿ ಎಲ್ಲ ಇವದೇ ಇರ್ತದ ಇವ ಅವನ ಆಗಿರ್ತಾನಂತೆ ತತ್ತಿ ಆಗಿರಂಗಿಲ್ಲ ಏನ್ರಿ ತತ್ತಿ ಆಗಿರಂಗಿಲ್ಲ ನೋಡಿದ ಮ್ಯಾಲೆ ಆ ಆನನ ಆಗಿರ್ತಾನೆ ಅದು ಕೂರ್ಮ ನ್ಯಾಯ ಅದನ್ನ ಕಂಡದನು ಹಿಡಿಯಲಲ್ಲದೆ ಕಾಣದದನು ಅರಸಿ ಹಿಡಿದಿಹೆನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೆ ಕಂಡು ಗುರುಪಾದ ಹಿಡಿದಲ್ಲಿ ಕಾಣದದನು ಕಾಣಬಹುದು ಗುಹೇಶ್ವರ ಈಗ ನೋಡಿ ನಾವೆಲ್ಲರೂ ಕೈಯಾಗ ಒಂದು ವಾಚ್ ಕಟ್ಟಿವಿ ಗಡಿಯಾರ ಕಟ್ಟಿವಿ ಗಡಿಯಾರ ಯಾಕೆ ಕಟ್ಟಿವಿ ಅಂತಂದ್ರೆ ಕಾಣಲಾರದ ಸಮಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಯಾಕ್ರಿ ಕಾಣಲಾರದ ಸಮಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಕನ್ನಡಕ ಯಾಕೆ ಹಾಕಿದ್ವಿ ಕಾಣಲಾರದ ವಸ್ತುಗಳನ್ನು ಕಾಣುವ ಸಲುವಾಗಿ ಇದಲ್ಲ ಮತ್ತೆ ಇದು ಇದು ಕಣ್ಣನ ಇದು ಕಣ್ಣಲ್ಲ ಆದರೆ ಕಣ್ಣಿಗೆ ಇದು ಬೇಕಷ್ಟೆ ಇದಲ್ಲ ಹೌದಾ ಇದೊಂದು ಸೂತ್ರ ನೆನ್ಪಿಡ್ಬೇಕು ಇದಲ್ಲ ಇದು ಕಣ್ಣಿಗೆ ಬೇಕು ಅದು ಕಾಣಬೇಕಾದ್ರೆ ಇದು ಬೇಕು ಮೂಗಿಗೆ ಚಂದಕ್ಕೆ ಹಾಕೊಂಡಿಲ್ಲ ಕಾಣಲಾರದ ವಸ್ತು ಸ್ಪಷ್ಟವಾಗಿ ಕಾಣುವ ಸಲುವಾಗಿ ಇಲ್ಲಿ ಗುರು ಬೇಕು ಆ ಗುರು ಏನು ಮಾಡ್ಯಾನ ನಿನ್ನ ಮುಟ್ಟ್ಯಾನ ನಿನ್ನ ನೋಡ್ಯಾನ ನೀ ಅವನ ಆಗಿ ನಿನ್ನ ಒಳಗಿಂದ ತಂದು ಇಟ್ಟಾನ ಅದ್ರ ಮೇಲತ್ತ ನೀನ ಏನಾಗಿರ್ತಿ ಸದ್ಭಕ್ತ ನೀ ಏನಾಗಿಬಿಟ್ಟಿರ್ತಿ ಸದ್ಭಕ್ತ ಏನಾಗಿರ್ತಿ ಅಂತಂದ್ರೆ ಅರಿವು ಜಾಗೃತ ಆಗಿಬಿಡುತ್ತದೆ ನಿನ್ನ ಒಳಗಿನ ತಿಳುವಳಿಕೆ ನಾನು ನನ್ನನ್ನು ತಿಳಿದುಕೊಂಡ ಮೇಲೆ ತನ್ನ ತಾನು ಅರಿದ ಮೇಲೆ ತನ್ನ ಅರಿವೇ ಗುರುವಾಯಿತು
ತಾನೇ ಲಿಂಗವಾಗಿದ್ದ, ತಾನೇ ಜಂಗಮವಾಗಿದ್ದ, ತನ್ನ ನಿಷ್ಠೆಯೇ ಜಂಗಮವೆನಿಸಿತ್ತೋ, ಇಂತಿ ತ್ರಿವಿಧವು ಒಂದಾದರೆ ರಾಮೇಶ್ವರ ಲಿಂಗ ತಾನೇ. ಇದು ಒಂದ ಆದ ತಿಳ್ಕೊಳ್ಳಕ್ಕೆ ಬಂದ ನಂತರ ಅದ ಆಗಿರ್ತದ. ಅದಕ್ಕೆ ಕಂಡದನು ಕಂಡು ಗುರುಪಾದ ವಾಚನ್ನ ಕೈಯ ಕಟ್ಟಿರಿ. ವಾಚ್ ಕಟ್ಟಿರಿಲ್ಲ, ಯಾರ್ಯಾ ಕೊಡವಲ್ ರಕ್ಬಿಡು ಕಟ್ಟಿರಿಲ್ಲ. ಹಾ, ಅದ್ರ ಗಡಿಯಾರದಾಗ ಟೈಮ್ ಐತೆ ಅಂತೀರಿ ಇಲ್ಲ ಅಂತೀರಿ? ಐತೆ ಅಂತಿರಿಲ್ಲ ಅಂತೀರಿ? ಬಂದಿಟ್ಟೀನಿ ಗಡಿಯಾರನ, ಗಡಿಯಾರ ಬಂದಿಟ್ಟೀನಿ, ಟೈಮ್ ಐತೆ ಇಲ್ಲ? ಎಲ್ಲೈತೆ? ಅಲ್ಲಲ್ಲ, ನೀವು ಹೇಳ್ಬೇಕು. ಗಡಿಯಾರದಾಗ ಐತೆ ಅಂದರೆ ಗಡಿಯಾರ ಬಂದಿಟ್ಟೀನಿ, ಟೈಮ್ ಐತೇನು? ಟೈಮ್ ಇದ್ದದ್ದು ಐತಿ. ಹಾಂ, ನಾ ಯಾಕೆ ಹೇಳಕತ್ತೀನಿ, ಗಡಿಯಾರ ಟೈಮ್ ಅಲ್ಲ ಅಂತ ಹೇಳಕತ್ತೀನಿ ನಿಮಗೆ. ಗಡಿಯಾರ ಟೈಮ್ ಅಲ್ಲ, ನಾವೆಲ್ಲರೂ ಟೈಮ್ ಎಷ್ಟಾಗಿದ ತಕ್ಷಣ ಏನು ಮಾಡ್ತೀವಿ ಪಟ್ನೆ? ಇಲ್ಲಿಲ್ಲ ಇಲ್ಲದ, ಇಲ್ಲಿಲ್ಲ ಇಲ್ಲದು ಅದೇ. ಆದ್ರೆ ಇಲ್ಲಂತ ಸಮಯ ತಿಳ್ಕೊಳಕ್ಕೆ ಬರಂಗಿಲ್ಲ. ಹಿಂದಿನ ಕಾಲದೊಳಗೆ ವನಕಿ ನಿಲ್ಲಿಸ್ತಿದ್ರು, ವನಕಿ. ಆ ವನಕಿ ನೆಳ್ಳ, ಆ ನೆತ್ತಿ ನೆಳ್ಳ ವನಕಿದ ಕಾಲಾಗ ಬಿದ್ರೆ ಬಾರ ಹನ್ನೆರಡಾಗೈತೆ ಅಂತಿದ್ರು. ನೆರಳ ನೆರಳು, ಆ ನೆರಳು ಅದರ ಕಾಲಾಗ ಬಿದ್ರೆ ಏನಂತಿದ್ರು ಹನ್ನೆರಡಾಗೈತಿ ಅಂತಿದ್ರು. ಆದ್ರೆ ವನಕಿ ಹಾದಿ ಮೇಲೆ ಗಡಿಯಾರ ಕಂಡು ಹಿಡಿದಾರಲ್ಲ, ಈ ಗಡಿಯಾರ ಏನೈತಲ್ಲ, ಈ ಗಡಿಯಾರ ಏನೈತಲ್ಲ, ಇದರಾಗ ಟೈಮ್ ಇಲ್ಲ. ಆದ್ರೆ ಆ ಟೈಮನ್ನ ತಿಳ್ಕೊಳಕ ಇರತಕ್ಕಂಥ ಸಾಕಾರ, ನಿರಾಕಾರವನ್ನ ತಿಳ್ಕೊಳಕ ಇರುವ ಸಾಕಾರ, ಇದನ್ನ ಹಿಡಿದ ನಿರಾಕಾರ ಕಾಣು. ಕಂಡುದನೇ ಕಂಡು, ನಿನಗೇನು ಕಂಡದ? ಗಡಿಯಾರ ಕಂಡದ. ಗಡಿಯಾರ ಕಂಡದ ಕಾಣಲಾರದ ಸಮಯ ಕಾಣೋದು, ಗಡಿಯಾರ ಕಂಡದ ಕಾಣಲಾರದ ಸಮಯವನ್ನ ಕಾಣೋದು. ಯಾವ ಮೂಲಕ ಕಾಣೋದು? ಕಂಡುದನೆ ಕಂಡು ಗುರುಪಾದ ಹಿಡಿದಲ್ಲಿ. ಗುರುಪಾದ ಅಂದ್ರೆ ಏನರ್ಥ? ಅರಿವನ್ನ ಹಿಡಿದಲ್ಲಿ ಕಾಣದದನು ಕಾಣಬಹುದು ಗುಹೇಶ್ವರ. ಈಗ ನೋಡಿ, ನಾ ಅನ್ನವ ಒಬ್ಬದಾನ, ನಾ ಅನ್ನವ ಒಬ್ಬದಾನ, ಇಲ್ಲಿದಾನ. ಈ ಮೂಲಿ ನಾ ಅಂತ ತಿಳ್ಕೊಡ್ರಿ, ಏನ್ರಿ ಈ ಮೂಲಿ ನಾ ಅಂತ ತಿಳ್ಕೊಡ್ರಿ. ಇಲ್ಲೊಬ್ಬದಾನ ನೀ ಅಂತ, ಇವನ ಹೆಸರು ನೀ, ಏನ್ರಿ ಇದು ನಾ, ಗೊತ್ತಾಯ್ತಾ? ಇದು ನೀ. ಇವರಿಬ್ರು ಜಗಳ ಮಾಡಕತ್ತಾರ. ನಾ ಅನ್ನವನು ಜಗಳ ಮಾಡ್ತಾನ, ನಾನಾ ಶ್ರೇಷ್ಠ ಅಂತಾನ. ನೀ ಅನ್ನವನು ನಾನಾ ಶ್ರೇಷ್ಠ ಅಂತಾನ. ಇವರಿಬ್ರು ಜಗಳ ಎಷ್ಟು ಅತಿರೇಕಕ್ಕೆ ಹೋಗೈತಿ ಅಂದ್ರೆ, ಈ ಮೈಕ್ ಅನ್ನವ ನೂ ಅನ್ನವ ಒಬ್ಬ ಬಂದಂತ, ನೂ ಅನ್ನವ ಒಬ್ಬ, ಇವ ನೂ ಅನ್ನವ ಬಂದಂತ. ಈ ನಾ ಅನ್ನವನು ಶ್ರೇಷ್ಠ ಅಂತಿದ್ದ, ನೀ ಅನ್ನವನು ಶ್ರೇಷ್ಠ ಅಂತಿದ್ದ, ನೂ ಅನ್ನವ ಬಂದ. ಏನ್ ಮಾಡಿದ? ಅರಿವು ನೀಡತಕ್ಕಂತ ಗುರು ನಡು ಬಂದು ನಿಂತ್ಕೊಂಡ್ಬಿಟ್ಟವು. ಅವ ಮೈಕ್ ನಡು ಬಂದು ನಿಂತ್ಕೋತ. ಈಗ ಹೋದ್ರೆ ಅಂದವ ನಾ, ಇವನ ಹೆಸರೇನು? ನೂ. ನಾ ನೂ ಇದೇನು? ನೀ. ನಾನು ನೀ, ಈ ಕಡೆ ಹೋದ್ರಿ ನೀನು ನಾ. ಇದೇ ನಾವು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ. ನಾನು ನೀ, ನೀನು ನಾ. ನೀವು ಮನೆ ಹೋಗುದು, ಹೋಗಿದನೇ ಹೇಳೋದು. ನಾನು ನೀ, ನೀನು ನಾ. ಅವೇನಂದ್ಬಿಡ್ತಾನೆ? ಬೆಕ್ಕದ ಬೇಡ ಅಂದ್ಬಿಡ್ತಾನೆ ಗಂಡ. ನಾನು ನೀ, ನೀನು ನಾ ಅಂದ ಮೇಲತ್ತ ಜಗಳ ಪ್ರಶ್ನೆ ಏನದ? ಹೌದೇನಿಲ್ರಿ? ಹಾ, ಇದನ್ನ ತನ್ನನ್ನು ತಾನು ತಿಳ್ಕೊಳ್ಳೋ ಸಲುವಾಗಿ ಕಂಡುದನೆ ಕಂಡು ಗುರುಪಾದ ಹಿಡಿದಲ್ಲಿ ಕಾಣದದನು ಕಾಣಬಹುದು ಗುಹೇಶ್ವರ. ಕಾಣಲಾರದ್ದನ್ನು ಕಾಣಕ ಸಾಧ್ಯತೆ ಅದ. ಲಿಂಗದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಅಡಗಿದ್ದಾವೆ. ಆ ಲಿಂಗವು ತಾನೇ ಬ್ರಹ್ಮಾಂಡದೊಳಗೆ ಅಡಗಿದೆ, ಅದು ನಿನ್ನೊಳಗಿದೆ. ಅದನ್ನು ತಿಳ್ಕೊಳಿಸ್ತಕ್ಕಂಥ ಅರಿವು ನಮ್ಮೊಳಗೆಲ್ಲರಲ್ಲಿ ಬರಬೇಕು. ಶಿವನೇ ತಾನೆನಗೆ ಗುರುವಾಗಿ ಬಂದು ಸಂಸಾರ ಸಾಗರವ ದಾಟಿಸಿ ಅಖಂಡ ಪರಮ ಚೈತನ್ಯವ ಶಿವಲಿಂಗವ ವಿಶ್ವದೊಳಗೆಲ್ಲಿಯೂ ಕಾಣಬಂತೆ ತನಗೆ ತೋರಿಸಿ ವಿಶ್ವಲಿಂಗದೊಳಗೆ ತೋರಿ ಆ ಲಿಂಗವ ನನ್ನ ಅಂಗದೊಳಗೆ ಒಳ ಹೊರಗೆ ತಾನೇ ತೋರಿ ನಮ್ಮನ್ನು ರಕ್ಷಿಸಿದಲ್ಲ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಆ ಜ್ಞಾನವನ್ನು ನಾವೆಲ್ಲ ಪಡೆದುಕೊಳ್ಳುವ ಸಲುವಾಗಿ ಇಲ್ಲೇ ಇಟ್ಟಿದ್ದಾರೆ. ಅದಕ್ಕೆ ಹಡಗ ಹರಗೋಲ ನಂಬಿದವರು ಕಡಲದಾಂಟರೇನಯ್ಯ, ಹಡಗ ಹರಗೋಲ ನಂಬಿದವರು ಕಡಲದಾಂಟರೇನಯ್ಯ, ಧನು ಖಡ್ಗ ಕಠಾರಿ ಹಿಡಿದವರು ಭವವ ಯುದ್ಧವ ಗೆಲ್ಲರೇನಯ್ಯ, ಅರಿವಿನ ಗುರುವನ್ನು ನಂಬಿದವರು ಭವವ ಗೆಲ್ಲರೇನಯ್ಯ. ಪಡುವಿಡಿ ಸಿದ್ಧಮಲ್ಲಿನಾಥ ಪ್ರಭುವೆ, ಭವವ ಗೆಲ್ಲುವವರು ಭವವ ಗೆಲ್ಲಬೇಕಾದ್ರೆ ಅರಿವನ್ನ ಕೊಡತಕ್ಕಂಥ ಅವನನ್ನು ಹಿಡಿದ ಸಾಕಲ್ಲೇನು? ಅಮೃತ ಸಾಗರದೊಳಗಿರ್ದ ಆಕಳ ಚಿಂತಿ ಯಾಕೆ ಮಾಡ್ತೀಯ? ಮೇರು ಮಂದಿರದೊಳಗೆ ನೀ ನದಿಯ, ಜರಗಾ ತೊಳಿ ಚಿಂತಿ ಯಾಕೆ ಮಾಡ್ತೀಯ? ಶ್ರೀ ಗುರುವಿನೊಳಗೆ ನೀ ನದಿಯ. ಸಿದ್ಧಮಲ್ಲಪ್ಪ ಶರಣರು
ಹಾಕಿಕೊಟ್ಟಿರ್ತಕ್ಕಂಥ ಭವ್ಯವಾದ ದಿವ್ಯವಾದ ಈ ಯೋಜನೆ ಏನದ ಇದರೊಳಗೆ ಅವರಿಲ್ಲೇನು ಸಿದ್ಧಮಲಪ್ಷರನ್ರಿಲ್ಲೇನು ಇದರೊಳಗೆ ಅವರಿಲ್ಲೇನು ಮತ್ತು ಹೋಗ್ಯಾರನ್ನಕ್ಕೆ ಎಲ್ಲಿರೇ ಹೋಗ್ಯಾರ ಇದನ್ನು ನಾವೆಲ್ಲ ತಿಳ್ಕೊಬೇಕು. ಹಾಂ, ಈಗ ಒಬ್ಬ ಯಾರೋ ತೀರ್ಕೊಂಡಿರ್ತಾರೆ, ಗೋಡಿ ಕೂಡಿಸಿರ್ತಾರಲ್ಲ, ಕೂಡಿಸಿದಾಗ ಹೆಂಡತಿ ಅಳೋದಿಲ್ಲೇನು, ಎಲ್ಲಿ ಹಾದಿ ಎಲ್ಲಿ ಹಾದಿ ಅಂತ ಅಳಂಗಿಲ್ಲ, ಎಲ್ಲಿ ಹೋಗ್ಯಾನ ಅಲ್ಲೇ ಅದಾನು ಗೋಡಿ ಕುಂತಿಲ್ಲ ನಾವು ಹೌದಿಲ್ಲ. ಮತ್ತು ಗೋಡಿ ಕುಂತಾವ ಹೋಗ್ಯಾನಂತ ಅವಳು ಅಳ್ತಾಳಂದ್ರೆ ಗೋಡಿ ಕುಂತಾವ ಅಲ್ಲೇ ಅದಾನು. ಮತ್ತು ಮದುವೆ ಆಗಾಗ ಯಾರು ನೋಡ್ಯಾಳ, ಏನು ಗೋಡಿ ಕುಂತಾನಲ್ಲ ಇವನ ನೋಡ್ಯಾಳ, ಒಳಗಿದ್ದವನು ನೋಡಿಲ್ಲ. ಮತ್ತು ಒಳಗಿದ್ದವನು ನೋಡಿಲ್ಲ ಅಂದಮೇಲೆ ಈಗರೆ ಯಾಕೆ ಅಳ್ಬೇಕಂತ, ಮದುವೆ ಆಗಾಗನ ನೋಡಿಲ್ಲಲ್ಲ ಹೌದಿಲ್ಲ, ಮದುವೆ ಆಗಾಗ ನೋಡಿಲ್ಲ ಆಕೆ, ಒಳಗಿನ ನೋಡಿ ಮದುವೆ ಆಗ್ಯಾಳನ ಇಲ್ಲ, ಹಿಂಗಿರ್ಬೇಕು, ಕೆಂಪಿರಬೇಕು, ಉದ್ದಿರಬೇಕು, ಅಡ್ಡಿರಬೇಕು, ಇದನ್ನು ನೋಡಿ ಆಗ್ಯಾಳ. ಮತ್ತು ಹೋಗ್ಯಾನವ ನಾ ಹಾದ ಮ್ಯಾಲ, ಹೌದಲ್ರಿ, ಅವ ಹಾದ ಮ್ಯಾಲತ್ತ ಹೆಂಗದು, ಅವ ಹಾದ ಮ್ಯಾಲತ್ ನೀ ಹೆಂಗಿರ್ತಿ ಅನ್ನುವ ತತ್ವ ಏನದನೋ ಅದನ್ನು ತಿಳಿಸುವ ಸಲುವಾಗಿ ಅಕ್ಕ ಮಹಾದೇವಿ ನಮ್ಮನ್ನು ಜಾಗೃತ ಮಾಡಿ, ನಾನು ನಿರ್ಮಲ ಶೆಟ್ಟಿ ಸುಮತಿಯ ಮೋಹದ ಮಗಳು ಅಂತ ಹೇಳ್ಕೊಳ್ಳಿಲ್ಲ, ನಾನು ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ ಅಂತ ಅನ್ನಬೇಕಾಗಿತ್ತು ಅಂತಂದ್ರೆ ಎಲ್ಲ ಹೇಳೋದು ಅವುಗಳನ್ನು ಹೇಳ್ತಾವ. ಇಂಥ ಜ್ಞಾನ ನಮಗೆ ತಿಳಿದ ಮ್ಯಾಲೆ ನಮಗೆ ಸತ್ಯ ಏನು ಗೊತ್ತಾಗ್ತದಂದ್ರೆ, ಭಾನುವಿನ ಬೆಳಗಿನಿಂದ ಭಾನುವ ಕಂಬಂತೆ, ಇಂದುವಿನ ಬೆಳಗಿನಿಂದ ಇಂದುವ ಕಂಬಂತೆ, ಜ್ಯೋತಿಯ ಬೆಳಗಿನಿಂದ ಜ್ಯೋತಿಯ ಕಂಬಂತೆ, ತನ್ನ ಬೆಳಗಿನಿಂದ ತನ್ನ ಕಂಡರೆ ಸಾಲದೆ ಚಿಮ್ಮಲಗಿಯ ಚನ್ನರಾಮ. ಸೂರ್ಯನ ಬೆಳಕ ನೋಡಕ್ ಏನ್ ತರ್ಬೇಕ್ರಿ, ಬ್ಯಾಟ್ರಿ ತರ್ಬೇಕ. ಈಗ ಸೂರ್ಯನ ನೋಡ್ಬೇಕಾಗಿತ್ತು, ಯಾರ ಬೆಳಕನಾಗ ಯಾರು ನೋಡ್ಬೇಕು, ಅದರ ಬೆಳಕನಾಗ ಅದನ್ನ ನೋಡೋದು, ಚಂದ್ರನ ಬೆಳಕಿನೊಳಗೆ ಚಂದ್ರನ ನೋಡೋದು, ದೀಪದ ಬೆಳಕಿನೊಳಗೆ ದೀಪನ ನೋಡೋದು, ನನ್ನ ಬೆಳಕಿನೊಳಗೆ ನನ್ನ ನೋಡೋದು. ಇದನ್ನು ನಾವೆಲ್ಲ ತಿಳ್ಕೊಂಡ ಮೇಲೆ ಹೊರಗೆ ಹುಡುಕಾಡೋದು ಕಡಿಮೆ ಆಗ್ತದೆ ಎನ್ನುವ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ ಭಕ್ತಿಯ ಶರಣಾರ್ಥಿಗಳು ಜಾಯಿಗುರು ಬಸವ. ನೋಡಿದ್ರಲ್ಲ ವೀಕ್ಷಕರೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಚಿಂತನೆಯನ್ನು ವೀಕ್ಷಿಸೋಣ. ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.